ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಗ್ಗೆ ಮಾತನಾಡಬೇಕು ನಾವು ಇವಾಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ಮೆಗಾ ರೋಡ್ ಶೋ ನಡೆಸಲಿದ್ದಾರೆ ಮೇ 6ನೇ ತಾರೀಕಂದು 38 ಕಿಲೋಮೀಟರ್ ರೋಡ್ ಶೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಟ್ಟು 23 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಮಾನ್ಯ ಪ್ರಧಾನಿಗಳು ಎರಡು ದಿನದ ಬದಲು ಒಂದೇ ದಿನ ಮೆಗಾ ರೋಡ್ ಶೋ ಬೆಳಗ್ಗೆ 8 ಕಿಲೋಮೀಟರ್ ಇರ್ತದೆ ಸಂಜೆ 30 ಕಿಲೋಮೀಟರ್ ರೋಡ್ ಶೋ ಸಿವಿ ರಾಮನಗರದಿಂದ ಬ್ರಿಗೇಡ್ ರೋಡ್ ವರೆಗೂ ಕೂಡ ರೋಡ್ ಶೋ ಬೆಳಗ್ಗೆ ಬೆಂಗಳೂರು ಕೇಂದ್ರದಲ್ಲಿ ಆರಂಭವಾಗುತ್ತೆ ರೋಡ್ ಶೋ ಮ್ಯಾಸಿವ್ ಮ್ಯಾಸಿವ್ ರೋಡ್ ಶೋ ಸಿವಿ ರಾಮನಗರದಿಂದ ಶುರುವಾಗಿ ಬ್ರಿಗೇಡ್ ರೋಡ್ ನಲ್ಲಿ ಅಂತ್ಯ ಆಗುತ್ತೆ ಬೆಂಗಳೂರಿನ ಸೌತ್ ವೆಸ್ಟ್ ಈಸ್ಟ್ ನಾರ್ತ್ ನಾಲ್ಕು ದಿಕ್ಕುಗಳನ್ನು ಕ್ರಮಿಸುತ್ತೆ 30 ಕಿಲೋಮೀಟರ್ ಸಂಜೆ ಕೋಣನಕುಂಟೆಯಲ್ಲಿ ಶುರುವಾಗುತ್ತೆ ರೋಡ್ ಶೋ ಬೆಂಗಳೂರಿನ ಕೋಣನಕುಂಟೆ ಜಯನಗರಕ್ಕೆ ಬರುತ್ತೆ ಗಾಂಧಿ ಬಜಾರು ಶಾಂತಿನಗರ ಬಿನ್ನಿಮಿಲ್ಲು ಮಾಗಡಿ ರಸ್ತೆ ಟೋಲ್ ಗೇಟ್ ದಾಸರಹಳ್ಳಿ ಹೌಸಿಂಗ್ ಬೋರ್ಡ್ ಬಸವೇಶ್ವರ ನಗರ ನವರಂಗು ಮಲ್ಲೇಶ್ವರ ಸಂಪಿಗೆ ರಸ್ತೆ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ಅಂತ್ಯ ಆಗುತ್ತೆ ರಾಘವೇಂದ್ರ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ರಾಘವೇಂದ್ರ ಶನಿವಾರ 6ನೇ ತಾರೀಕು ಸುಮಾರು 30ರಿಂದ 38 ಕಿಲೋಮೀಟರ್ ರೋಡ್ ಶೋ ಬೆಂಗಳೂರಿನಲ್ಲಿ ಅಂತಂದ್ರೆ ಎಷ್ಟು ಲಕ್ಷ ಜನ ಸೇರಬಹುದು ಅನ್ನುವ ಒಂದು ಪ್ರಶ್ನೆಯ ಜೊತೆ ಜೊತೆಗೇನೆ ಏನೆಲ್ಲ ಸಿದ್ಧತೆಗಳು ಬೇಕು ಅನ್ನುವ ಎರಡನೇ ಪ್ರಶ್ನೆ ಜೊತೆಗೆ ಮೂರನೇ ಪ್ರಶ್ನೆ ಹೌ ಟು ಮೇಂಟೈನ್ ಹೇಗೆ ಮ್ಯಾನೇಜ್ ಡೀಟೇಲ್ಸ್ ಪ್ಲೀಸ್ ಚಂದನ್ ಈಗ ಅಧಿಕೃತವಾಗಿ ಬಿಜೆಪಿಯಿಂದ ಸುದ್ದಿಗೋಷ್ಠಿಯನ್ನ ಮಾಡಿ ಮೋದಿ ಅವರ ರೋಡ್ ಶೋ ಬಗ್ಗೆ ವಿವರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೆಗಾ ರೋಡ್ ಶೋ ಅನ್ನು ಮಾಡೋದಕ್ಕೆ ಇದೀಗ ಪ್ರಧಾನಿ ಅವರ ಕಾರ್ಯಾಲಯದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ 36.5 ಕಿಲೋಮೀಟರ್ ಉದ್ದದ ಒಂದು ಬಿಗ್ ರೋಡ್ ಶೋ ಅನ್ನ ಇದೀಗ ಬಿಜೆಪಿ ನಾಯಕರು ಆಯೋಜನೆ ಮಾಡಿದ್ದಾರೆ ಒಟ್ಟು 17 ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೋಡ್ ಶೋ ನಡೆಯುತ್ತೆ ಪ್ರಮುಖವಾಗಿ ಬೆಂಗಳೂರಿನ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನು ರೂಪಿಸಿರ್ತಕ್ಕಂಥದ್ದು ಕಳೆದ ವಾರವಷ್ಟೇ ಮೋದಿ ಅವರು ಬೆಂಗಳೂರಿನ ಉತ್ತರದಲ್ಲಿ ಸಹ ಸುಮಾರು 4.5 ಕಿಲೋಮೀಟರ್ ಒಂದು ರೋಡ್ ಶೋ ಅನ್ನ ಮಾಡಿದ್ರು ಅದಾದ ಬಳಿಕ ಇದೀಗ ಇತಿಹಾಸದಲ್ಲೇನೆ ಮೋದಿ ಅವರು ಇಷ್ಟು ದೊಡ್ಡ ಮಟ್ಟದ ರೋಡ್ ಶೋ ಅನ್ನ ಮಾಡ್ತಕ್ಕಂಥ ಇದು ಮೊದಲ ಬಾರಿ ಅಂತಲೂ ಸಹ ಹೇಳಲಾಗುತ್ತೆ ಇದಕ್ಕೆ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಬಿಜೆಪಿ ನಾಯಕರು ಸಹ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೀವು ರೋಡ್ ಶೋ ಅನ್ನ ಆಯೋಜನೆ ಮಾಡಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಅವರ ಸೂಚನೆಯ ಮೇರೆಗೆನೆ ಸಕಲ ರೀತಿಯ ರಣತಂತ್ರದೊಂದಿಗೆ ಈ ರೋಡ್ ಶೋ ಅನ್ನ ಆಯೋಜನೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೋಮವಾರ ಇದ್ದಂತಹ ರೋಡ್ ಶೋ ಅನ್ನ 6ನೇ ತಾರೀಕು ಅಂದ್ರೆ ಶನಿವಾರನೇ ಮಾಡೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲಿಂದ ಆರಂಭವಾಗುತ್ತೆ ಮೊದಲು ಸಿ ವಿ ರಾಮನಗರದಿಂದ ಆರಂಭವಾಗಿರ್ತಕ್ಕಂತಹ ರೋಡ್ ಶೋ ಮೊದಲ ಹಂತದ ರೋಡ್ ಶೋ ಅದಾಗಿರ್ತದೆ ನಂತರ ಬೆಂಗಳೂರು ಸೌತ್ನಲ್ಲಿ ಎರಡನೇ ಹಂತದ ರೋಡ್ ಶೋ ಆರಂಭವಾಗುತ್ತೆ ಒಟ್ಟು ಸುಮಾರು ನಗರ ಜೆಪಿ ನಗರದ ಆರ್ಬಿಐ ಇಂದ ಬೊಮ್ಮನಹಳ್ಳಿ ಜೆಪಿ ನಗರ ಜಯನಗರ ಅರಬಿಂದೋ ಮಾರ್ಗ ಕೂಲ್ ಜಾಯ್ ಪಾಯಿಂಟ್ ಬೈಯಸ್ ಕರಿಸಂದ್ರ ಸೌತ್ ಎಂಡ್ ಸರ್ಕಲ್ ನೆಟ್ಕಲಪ್ಪ ಸರ್ಕಲ್ ಎನ್ಆರ್ ಕಾಲೋನಿ ಬಸುಂಗುಡಿ ರಾಮಕೃಷ್ಣ ಆಶ್ರಮ ಉಮಾ ಥಿಯೇಟರ್ ಟಿಆರ್ ಮಿಲ್ ಸಿಸಿ ಸರ್ಕಲ್ ಈಟಾ ಮಾಲ್ ಬಾಗಡಿ ರಸ್ತೆ ಬಸವೇಶ್ವರ ನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರ ಮೋದಿ ಹಾಸ್ಪಿಟಲ್ ಶಂಕರ್ ಮಠ ಹಿಂಗೆ ಕೊನೆಗೆ ಮಲ್ಲೇಶ್ವರಂ ಟ್ಯಾಂಕಿ ರಸ್ತೆಗೆ ಬಂದು ಈ ರೋಡ್ ಶೋ ಎಂಡ್ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಫೈನ್ ಥ್ಯಾಂಕ್ ಯು.